हेलो फ्रेंड्स, नानु कनिका हागे नन्न व्लॉग चैनल कनिका रेड्डी व्लॉग्स के निमेल्लरिगू स्वागत। इवत्तु येनो बेजारल्ली शुरु आयतु दिन, बेळगे एद्दिद्दे तड कोकोगे फिट्स अटैक आयतु। सो ई मूक प्राणिगळिगे एनादरू आगिबिट्रे ननगंतु करुळु कित्ति बंदुबिडुत्ते, ननगे ओंतर हिंसे। ಇವನಿಗೆ ಮುಂಚೆಯಿಂದನೂ ಈ ಪ್ರಾಬ್ಲಮ್ ಇದೆ, ಬಟ್ ಅದಕ್ಕೆ ಕ್ಯೂರೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ಯಾಕಂದರೆ ಅದು ಒಂಥರ ಜೆನೆಟಿಕ್ ಡಿಸಾರ್ಡರ್ ಅಂತೆ। ಅದು ಜೆನೆಟಿಕ್ ಆಗಿರೋದ್ರಿಂದ ಅವನಿಗೆ ಕಂಟಿನ್ಯೂಸ್ ಆಗಿ ಔಷಧಿ ಅಂದರೆ ಡೈಲಿ 2 to 3 ಟೈಮ್ಸ್ ಅವನಿಗೆ ಮೆಡಿಸಿನ್ ಕೊಡ್ತೀವಿ, ಅದನ್ನು ಕಂಟ್ರೋಲ್ ಮಾಡ್ಬೋದೇ ಹೊರತು ಅದು ಕಂಪ್ಲೀಟಾಗಿ ಕ್ಯೂರ್ ಆಗಲ್ಲ ಅಂತ ಹೇಳಿದ್ರು। 2-3 ಕಡೆ ವೆಟ್ಸ್ ಹತ್ರ ತೋರಿಸಿದ್ವಿ। ಸೊ ನಿಮ್ಮ ಹತ್ರ ಯಾರ ಹತ್ರನಾದರೂ ಲ್ಯಾಬ್ಸ್ ಇದ್ದರೆ ಅದಕ್ಕೆ ಈ ರೀತಿ ಏನಾದರೂ ಪ್ರಾಬ್ಲಮ್ ಆಗುತ್ತಾ, ಇನ್ ಕೇಸ್ ಆದರೆ ನೀವು ಏನು ಮಾಡ್ತೀರಾ ಅಂತ ನನಗೆ ಪ್ಲೀಸ್ ಕಾಮೆಂಟ್ ಮಾಡಿ ತಿಳಿಸಿ। ಸೊ ಬೇರೆ ಪೆಟ್ ಓನರ್ಸ್ಗೂ ಹೆಲ್ಪ್ ಆಗುತ್ತೆ। ಸೊ ಅದೇ ಬೇಜಾರಲ್ಲಿ ಇನ್ನು ತಿಂಡಿ ಮಾಡಬೇಕಿತ್ತು, ಬೆಳಗ್ಗೆನೆ ಇನ್ನೇನು ಮಾಡೋದು ಅಂತ ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾ ಇದ್ದೀನಿ। ಇವತ್ತಂತೂ ಮೂಡೇ ಸರಿ ಇಲ್ಲ, ಸೊ ಬಿಸಿ ಅನ್ನ ಮಾಡಿಬಿಟ್ಟು ಚಿತ್ರಾನ್ನ ಮಾಡ್ತಾ ಇರೋದು। ಮಾವಿನಕಾಯಿ ಇತ್ತು ಮನೇಲಿ, ಬೇರೆ ಇನ್ನೇನು ತರಕಾರಿ ಇರಲಿಲ್ಲ। ಕೋಕೋಗೆ ಹಂಗಾಗಿದ್ದರಿಂದ ಅಪ್ಪಂಗೂ ಮೂಡ್ ಆಫ್ ಆಗಿತ್ತು, ಇನ್ನೇನು ಹೋಗಿ ತರಬೇಕು ಅನ್ನೋ ಪೇಷನ್ಸ್ ಯಾರಿಗೂ ಇರಲಿಲ್ಲ। ಸೊ ಹಾಗಾಗಿ ನಾನು ಮಾವಿನಕಾಯಿ ಹಾಕಿ ಚಿತ್ರಾನ್ನ ಮಾಡಿದ್ದೀನಿ। ಸೊ ಇವಾಗ ಆಲ್ಮೋಸ್ಟ್ ನೋಡಿ ಚಿತ್ರಾನ್ನ ರೆಡಿ ಆಗಿದೆ। ನಾನು ಗ್ರೇಟ್ ಮಾಡಿಬಿಟ್ಟು ಚಿತ್ರಾನ್ನ ಮಾಡೋದು ನನಗೆ ಸ್ವಲ್ಪ ಟ್ಯಾಂಗಿಯಾಗಿ ಇಷ್ಟ ಅಂತ ನಾನು ಒಂದು ಇಡೀ ಮಾವಿನಕಾಯಿ ಹಾಕಿ ಚಿತ್ರಾನ್ನ ಮಾಡಿದ್ದೀನಿ, ಬಟ್ ತುಂಬಾ ಚೆನ್ನಾಗಿ ಆಗಿದೆ। ಮನೇಲಿ ಎಲ್ರಿಗೂ ಇಷ್ಟ ಆಯಿತು, ಎಲ್ಲ ಖಾಲಿ ಕೂಡ ಆಗೋಯಿತು। ಸೊ ಇವಾಗ ಹಾಟ್ ಕೇಸಲ್ಲಿ ಹಾಕ್ಬಿಟ್ಟು ನೋಡಿ, ಇಷ್ಟು ಪಾತ್ರೆ ಇದೆ। ಇವಾಗ ಲಾಕ್ಡೌನ್ ಅಂತ ಯಾವ ಮೇಡ್ಸು ಬರಲ್ಲ, ಸೊ ಹಾಗಾಗಿ ನಾವೇ ಮಾಡ್ಕೋತಾ ಇದ್ದೀವಿ। ಸೊ ಈ ಪಾತ್ರೆನ ತೊಳೆದ್ಬಿಟ್ಟು ಇನ್ನು ಮಾವಿನ ಹಣ್ಣಿದೆ, ಆ ಹಣ್ಣು ಎಲ್ಲ ಹೆಚ್ಚಿಬಿಟ್ಟು ಆಮೇಲೆ ಮಧ್ಯಾಹ್ನ ಅಡುಗೆಗೆ ರೆಡಿ ಮಾಡಬೇಕು। ಸೊ ಕೋಕೋಗೆ ಇನ್ನೂ ಸ್ವಲ್ಪ ಹಾಗೆ ಇತ್ತು, ಸೊ ಅವನು ರಿಲ್ಯಾಕ್ಸ್ ಮಾಡ್ತಾ ಇದ್ದ। ಆಮೇಲೆ ಸೈಕಲ್ ಗ್ಯಾಪಲ್ಲೇ ನಾನು ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ನೋಡಿ, ಇವಾಗ ಸ್ವಲ್ಪ ಬೆಟ್ರ್ ಆಗಿದ್ದಾನೆ ಕೋಕೋ। ಅವನು ಬೆಳಗ್ಗೆ ಪೆಡಿಗ್ರಿ ತಿನ್ಬಿಟ್ಟು ಕೂತ್ಕೊಂಡಿದ್ದಾನೆ ಇಲ್ಲಿ। ಇನ್ನು ಮಧ್ಯಾಹ್ನ ಅಡುಗೆಗೆ ಅಮ್ಮ ಮುದ್ದೆ ಮಾಡ್ತಾ ಇದ್ದಾರೆ, ನನಗೆ ಮುದ್ದೆ ಮಾಡೋದಕ್ಕೆ ಬರಲ್ಲ, ಸೊ ಹಾಗಾಗಿ ಮುದ್ದೆ ಅಮ್ಮನೇ ಮಾಡ್ತಾರೆ। ಈ ಕಡೆ ಕಾಳದು ಒಂದು ಥರ ಸಾರು ಮಾಡೋಕ್ಕೆ ಅಂತ ಕುದಿಸೋದಕ್ಕೆ ಇಟ್ಟಿದ್ದೀವಿ, ಇದರಲ್ಲಿ ಬೇಳೆ ಮತ್ತು ಕಾಳಿದೆ। ಇದು ಬಾಯ್ಲ್ ಆಗೋಷ್ಟರಲ್ಲಿ ಮುದ್ದೆ ಮಾಡಿಬಿಡ್ಬೋದು ಅಂತ ಅಮ್ಮ ಮುದ್ದೆ ಮಾಡ್ತಾ ಇದ್ದಾರೆ। ಸೊ ಇಲ್ಲಿ ನೋಡಿ, ನನಗೆ ಮೂಡೇ ಸರಿ ಇರಲಿಲ್ಲ, ಸೊ ಹಾಗಾಗಿ ಇನ್ ಡೀಟೇಲ್ಡ್ ಇದು ಏನೇನು ಹಾಕಿ ಮಾಡಿದ್ದು ಅಂತ ವಿಡಿಯೋನು ತೆಗಿಯೋಕ್ಕಾಗಲಿಲ್ಲ, ಯಾಕೆಂದರೆ ಕೋಕೋಗೆ ನೋಡೋದು ಒಳಗೆ ಹೊರಗಡೆ ಓಡಾಡೋದ್ರಲ್ಲೇ ಆಗೋಯಿತು। ಸೊ ಇದೆಲ್ಲ ಒಂಥರ ಬಿಟ್ಸ್ ಆ್ಯಂಡ್ ಪೀಸಸಲ್ಲಿದೆ ವಿಡಿಯೋ। ಸೊ ಇಲ್ಲಿ ಸಾರು ರೆಡಿ ಆಗಿದೆ, ಸೊಪ್ಪು ಹಾಕ್ಬಿಟ್ಟು ಮಾಡಿದ್ದು ಸಾರು, ಇಲ್ಲಿ ನಾನು ಅನ್ನಕ್ಕಿಟ್ಟಿದ್ದೀನಿ, ಯಾಕಂದರೆ ನನಗೆ ನನ್ನ ಹಸ್ಬೆಂಡ್ಗೆ ಮುದ್ದೆ ಅಷ್ಟೊಂದು ಇಷ್ಟ ಆಗಲ್ಲ, ಅಪ್ಪ ಅಮ್ಮ ಮುದ್ದೆ ತಿಂತಾರೆ, ಕೋಕೋ ಕೂಡ ಮುದ್ದೆ ತಿಂತಾನೆ, ಬಟ್ ನಾವು ಯೂಶ್ವಲಿ ಮಧ್ಯಾಹ್ನ ರೈಸೇ ತಿನ್ನೋದು। ಸೊ ಇಲ್ಲಿ ನೋಡಿ ಮುದ್ದೆ ಇಳಿಸ್ಬಿಟ್ಟು ಇವಾಗ ಉಂಡೆ ಕಟ್ತಾ ಇದ್ದಾರೆ ಅಮ್ಮ। ಇದ್ಯಾವುದು ನನಗೆ ಮಾಡೋದಕ್ಕೆ ಬರಲ್ಲ, ಇನ್ನೂ ನಾನು ಕಲಿತಾ ಇದ್ದೀನಿ, ಸೊ ಅವ್ರು ಮಾಡೋವಾಗೆಲ್ಲ ನಿಂತ್ಕೊಂಡು ನೋಡ್ತಾ ಇರ್ತೀನಿ ಹೇಗೆ ಮಾಡ್ತಾರೆ ಅಂತ ನೋಡಿಬಿಟ್ಟು, ಇನ್ನೊಂದು ಒಂದೆರಡು ಸತಿ ನೋಡಿಕೊಂಡ್ರೆ ಮೇ ಬಿ ನಾನು ಟ್ರೈ ಮಾಡ್ಬೋದು। ಸೊ ಇಲ್ಲಿ ತುಂಬ ಫಾಸ್ಟು ಅಮ್ಮ, ಹಾಗೆ ಅವರು ಸಖತ್ ಸ್ವೀಟ್ ಕೂಡ, ಒಂಥರ ಅಂದರೆ ಹೊಸದಾಗಿ ಮದುವೆ ಆಗಿದೆ, ನಾನು ಈ ಥರ ಬೇರೆ ಮನೆಗೆ ಬಂದಿದ್ದೀನಿ ಅಂತಲೇ ನನಗೆ ಅನಿಸ್ತಾ ಇಲ್ಲ, ಅಷ್ಟು ಒಂಥರ ಹೊಂದ್ಕೊಂಡು ಚೆನ್ನಾಗಿರ್ತಾರೆ। ಸೊ ಇಲ್ಲಿ ನೋಡಿ ಮೂರು ಮುದ್ದೆ ಆಗಿದೆ ಅಪ್ಪಂಗೆ ಅಮ್ಮಂಗೆ ಕೋಕೋಗೆ। ಅದಾದಮೇಲೆ ಇನ್ನೇನು ನನಗೆ ಯಾರಿಗೂ ಏನು ಮಾಡೋದಕ್ಕೂ ಮನಸ್ಸಿರಲಿಲ್ಲ, ಸೊ ಹಾಗಾಗಿ ಮಧ್ಯಾಹ್ನ ಮಲ್ಕೊಂಬಿಟ್ವಿ ಎಲ್ಲರೂ ಊಟ ಮಾಡಿ। ಸಂಜೆ ಎದ್ದೇಳಷ್ಟರಲ್ಲಿ ಮಳೆ ನೋಡಿ ಎಷ್ಟು ಚೆನ್ನಾಗಿ ಮಳೆ ಬೀಳ್ತಾ ಇತ್ತು ಅಂದರೆ ನನಗಂತೂ ತುಂಬಾ ಖುಷಿ ಆಯಿತು। ಈ ಮಳೆ ನೋಡಿಬಿಟ್ಟು ಯಾಕೆ ಏನಾದರೂ ಬಿಸಿ ಬಿಸಿಯಾಗಿ ಕರಿಬಾರ್ದು ಅಂದ್ಕೊಂಡು ಆನಿಯನ್ ಪಕೋಡ ಮಾಡೋಕ್ಕೆ ರೆಡಿ ಮಾಡಿಕೊಂಡೆ। ಸೊ ಈ ಕಡೆ ಆಚೆ ಮಳೆ ಬೀಳ್ತಾ ಇತ್ತು, ನನ್ನ ಹಸ್ಬೆಂಡು ಈ ವಿಡಿಯೋ ಶೂಟ್ ಮಾಡ್ತಾ ಇದ್ರು, ನಾನು ಅದೇ ಗ್ಯಾಪಲ್ಲಿ ಇಲ್ಲಿ ಆನಿಯನ್ ಪಕೋಡಾಗೆ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ। ಸಖತ್ ಚೆನ್ನಾಗಿ ಅನಿಸುತ್ತೆ, ಯಾಕಂದರೆ ಮಧ್ಯಾಹ್ನ ತುಂಬ ಬಿಸಿಲಿತ್ತು,
ಒಂಥರ ಸೆಕೆ, ಮೇ ತಿಂಗಳಲ್ವಾ, ಎಕ್ಸ್ಪೆಕ್ಟೆಡೆ, ಬಟ್ ಆದರೂ ಜಾಸ್ತಿ ಬಿಸಿಲಿದ್ರೂ ನಮಗೆ ತಡೆಯೋದಕ್ಕಾಗಲ್ಲ. ಸೊ ಇಲ್ಲಿ ನಾನು ಒಂದು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ಕೂಡ ಹೆಚ್ಚುತ್ತಾ ಇದ್ದೀನಿ ಅಷ್ಟೇ. ಇದು ಕಡಲೆ ಹಿಟ್ಟಿಗೆ ಸೇರಿಸ್ಬಿಟ್ಟು ಒಂದು ಸ್ವಲ್ಪ ಉಪ್ಪು ಖಾರ ಹಾಕ್ಕೊಂಡು, ಒಂದು ಜೀರಾ ಪೌಡರ್ ಇದ್ದರೆ ಜೀರಾ ಪೌಡರ್ ಕೂಡ ಹಾಕ್ಕೋಬೋದು. ಇದನ್ನೆಲ್ಲ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಎಣ್ಣೆಲಿ ಕರೆದ್ರೆ ನಮ್ಮ ಆನಿಯನ್ ಪಕೋಡ ಕೂಡ ರೆಡಿ. ಅಷ್ಟರಲ್ಲಿ ಯಾಕೆ ಜಿಂಜರ್ ಟೀ ಮಾಡಲ್ವಾ ಪಕೋಡ ಜೊತೆ ಅಂತ ನನ್ನ ಹಸ್ಬೆಂಡ್ ಒಂದೇ ಗೋಳು. ಸೊ ಹಾಗಾಗಿ ನೋಡಿ, ಇಲ್ಲಿ ಪಕ್ಕದಲ್ಲಿ ಜಿಂಜರ್ ಟೀ ಕೂಡ ಮಾಡೋಕ್ಕಿಟ್ಟಿದ್ದೀನಿ. ಜಿಂಜರ್ ಟೀ ನನಗೆ ನನ್ನ ಹಸ್ಬೆಂಡ್ಗೆ ಇಬ್ಬರಿಗೆ ಇಷ್ಟ. ಸೊ ಹಾಗಾಗಿ ನನಗೆ ಅವ್ರಿಗೆ ಮಾತ್ರ ಮಾಡ್ಕೊಂಡಿದ್ದು. ಇನ್ನು ಬಾಕಿ ನಮ್ಮ ಮನೇಲೆಲ್ಲ ಕಾಫಿನೇ ಜಾಸ್ತಿ ಪ್ರಿಫರ್ ಮಾಡ್ತಾರೆ. ಸೊ ಅವ್ರಿಗೆ ಕಾಫಿ ಆಲ್ರೆಡಿ ಅಪ್ಪ ಮಾಡಿದರು. ಇಲ್ಲಿ ನೋಡಿ, ನಾನು ಇವಾಗ ಕಡಲೆ ಹಿಟ್ಟು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ಆಗಲೇ ಹೇಳ್ದಂಗೆ ಒಂದು ಸ್ವಲ್ಪ ಉಪ್ಪು, ಖಾರದ ಪುಡಿ ಹಾಕಿ ನೀರು ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಜೀರಾ ಪೌಡರ್ ಇರಲಿಲ್ಲ, ಸೊ ಹಾಗಾಗಿ ನಾನು ಹಾಕಿಲ್ಲ. ಒಬ್ಬೊಬ್ಬರು ಚಾಟ್ ಮಸಾಲ ಕೂಡ ಹಾಕ್ತಾರಂತೆ. ನಮಗೆ ಸ್ವಲ್ಪ ಪಕೋಡದಲ್ಲಿ ಹುಳಿ ಅನ್ಸಿದ್ರೆ ನಮಗೆ ಇಷ್ಟ ಆಗಲ್ಲ. ಸೊ ಹಾಗಾಗಿ ನಾನು ಚಾಟ್ ಮಸಾಲ ಹಾಕಿಲ್ಲ, ನೀವು ಬೇಕಿದ್ರೆ ಹಾಕೋಬೋದು. ಸೊ ಇದೊಂಥರ ಸಖತ್ ಬೇಗ ಆಗುವಂತಹ ಸ್ನ್ಯಾಕ್, ಈವ್ನಿಂಗ್ ಸ್ನ್ಯಾಕ್. ಅದು ಟೀ ಆರ್ ಕಾಫಿ ಜೊತೆ ಮಳೆ ಬರ್ತಾ ಇರಬೇಕಾದ್ರೆ ತಿಂದರೆ ಅಂತೂ ಆಹಾ, ಒಂಥರ ಖುಷಿ ಅಲ್ವಾ. ನನಗಂತೂ ಮಳೆ ಬಂದಾಗ ಈ ಬಜ್ಜಿ ಬೋಂಡಾ ತಿನ್ನಬೇಕು ಅಂತ ಸಖತ್ ಆಸೆ ಆಗುತ್ತೆ. ಮುಂಚೆ ಆದರೆ ಅಮ್ಮ ಮಾಡಿಕೊಡೋರು, ಬಟ್ ಇವಾಗ ಮದುವೆ ಆದಮೇಲೆ ಲೈಫ್ ಚೇಂಜ್ ಆಗುತ್ತೆ. ಸೊ ಏನೋ ನನಗೂ ಒಂಥರ ಹೊಸ ಎಕ್ಸ್ಪೀರಿಯನ್ಸ್, ಬಟ್ ಐ ಆಮ್ ಲೈಕಿಂಗ್ ದಿ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನೋಡಿ, ಎಣ್ಣೆ ಆಗಲೇ ಕಾದಿದೆ, ನಾನು ಪಕೋಡ ಕರಿತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲ ಕರೆದಾದ್ಮೇಲೆ ಅಪ್ಪಂಗೆ ಅಮ್ಮಂಗೆ ಕೊಟ್ಟು, ನಮ್ಮ ಮನೆಯವ್ರಿಗೂ ಕೊಟ್ಟು, ನಾನು ತಿಂದು ಟೀ ಕಾಫಿ ಎಲ್ಲ ಕುಡಿದು, ಹಾಗೆ ಎಣ್ಣೆ ಕಾದಿತ್ತಲ್ವಾ ಅಂತ ಸ್ವಲ್ಪ ಹಪ್ಪಳನೂ ಕರೆದಿಟ್ಬಿಟ್ಟೆ. ಯಾಕಂದರೆ ನಮ್ಮ ಮನೇಲಿ ರಸಂ ಮಾಡೋದು ಜಾಸ್ತಿ, ಇನ್ನು ಸೆಪ್ರೇಟಾಗಿ ಅದಕ್ಕೆ ಅಂತ ಎಣ್ಣೆ ಇಟ್ಟು ಕರಿಯೋದು ಕಮ್ಮಿನೇ. ಸೊ ಈ ಥರ ಏನಾದರೂ ಕಬಾಬು ಅದು ಇದು ಕರಿಯೋದಕ್ಕೆ ಎಣ್ಣೆ ಇಟ್ಟಾಗ ಹಪ್ಪಳ ಫ್ರಯಮ್ಸು ಅದು ಇದು ನಾನು ಕರೆದು ಒಂದು ಏರ್ ಟೈಟ್ ಕಂಟೈನರ್ಗೆ ಹಾಕಿ ಇಟ್ಬಿಡ್ತೀನಿ. ಬಟ್ ಇದು ಜಾಸ್ತಿ ದಿನ ನಾವು ಇಡಲ್ಲ, ಯಾಕಂದರೆ ಅದೊಂಥರ ಮೆತ್ತಗಾಗೋಗುತ್ತಲ್ವಾ. ಸೊ ಹಾಗಾಗಿ ಸ್ವಲ್ಪನೇ ಕರೆದಿದ್ದು. ಸೊ ಇದಾದಮೇಲೆ ಇನ್ನೇನು, ನಾವು ಬ್ಯಾಲ್ಕನಿಯಲ್ಲಿ ಕೂತ್ಕೊಂಡು ನಮ್ಮ ಪಕೋಡನ ಎಂಜಾಯ್ ಮಾಡಿಕೊಂಡು ತಿಂದಿದ್ದಷ್ಟೇ. ಅದಾದಮೇಲೆ ಇನ್ನು ಮಧ್ಯಾಹ್ನ ಮಾಡಿದ್ದು ರೈಸು ಸಾರು ಎಲ್ಲ ಇತ್ತು, ಸಾರಿ ರೈಸ್ ಖಾಲಿ ಆಗಿತ್ತು, ಬಿಸಿಯಾಗಿ ರೈಸ್ ಮಾಡಿದೆ ಡಿನ್ನರ್ಗೆ, ಅದು ಬಿಟ್ಟರೆ ಸಾರೆಲ್ಲ ಇತ್ತಲ್ವಾ. ಸೊ ಅಷ್ಟೇ ತಿಂದ್ಬಿಟ್ಟು ಮಲಗಿದ್ದು. ಸೊ ಈ ಥರ ನಡೀತು, ಏನೋ ಒಂಥರ ಬೇಸರದಿಂದನೇ ಕಳೆದಿದ್ದು ಈ ದಿನ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸೊಂದಿಗೆ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ಮತ್ತೆ ಬೇಗ ಸಿಗ್ತೀನಿ ಇನ್ನೂ ಇಂಟ್ರೆಸ್ಟಿಂಗ್ ವಿಡಿಯೋಸೊಂದಿಗೆ. ಆಂಟಿಲ್ ದೆನ್, ಸ್ಟೇ ಹೋಮ್, ಸ್ಟೇ ಸೇಫ್ ಗೈಸ್. ಬಾಯ್ ಬಾಯ್.